ಎರಡೆಂಬತ್ತು ಕೋಟಿ ವಚನಗಳನ್ನು ಈ ಸಮಾಜಕ್ಕೆ ನೀಡಿದ ಕಲ್ಯಾಣದ ಎಲ್ಲ ಬಸವಾದಿ ಶರಣರನ್ನು, ಸಂಗೀತ ಸಾಹಿತ್ಯ ಲಲಿತ ಕಲೆಗಳಿಗೆ ಜೀವ ನೀಡಿದ ಹಾನಗಲ್ಲ ಕುಮಾರೇಶನನ್ನು, ಈ ತ್ರಿಮೂರ್ತಿಗಳ ಶ್ರೀಪಾದಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಗದುಗಿನ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜಕವಿ ಗುರುವರೆಯರ ಶ್ರೀಪಾದಕ್ಕೆ ಯಾವತ್ತೂ ನಮನವನ್ನು ಸಮರ್ಪಿಸುವುದರೊಂದಿಗೆ ಗುರುಪಾದ ಭಕ್ತಿಯಿಂದ ಎನ್ನ ಮಸ್ತಕದ ಮೇಲೆ ಪತ್ತು. ಕಾರ್ಯಕ್ರಮದ ಮುಖ್ಯ ಕೇಂದ್ರ ಸಿದ್ಧಲಿಂಗ ಶಿವಾಚಾರ್ಯರನ್ನು, ಬಹುಶಃ ಸಪ್ತಸ್ವರಗಳಿಗೆ ಜೀವ ನೀಡಿದ ಗಾನಯೋಗಿ ಪಂಡಿತ ಪಂಚಾಕ್ಷರ ಗವಾಯಿಗಳವರನ್ನು, ಅಂಧ ಅನಾಥರಿಗೆ ಆಶ್ರಯದಾತರಾದ ಡಾಕ್ಟರ್ ಪಂಡಿತ ಪುಟ್ಟರಾಜಕವಿ ಗುರುವರ್ಯರನ್ನು ಈ ವೇದಿಕೆ ಮೂಲಕವಾಗಿ ಸ್ಮರಿಸುವುದರೊಂದಿಗೆ ಶ್ರೀಪಾದಕ್ಕೆ ನಮನವನ್ನು ಸಮರ್ಪಣೆ ಮಾಡಿ, ವೇದಿಕೆಯಲ್ಲಿ ಬಹುಶಃ ನಾನು ಪ್ರಾಸ್ತಾವಿಕವಾಗಿ ಮಾತನಾಡುವುದಕ್ಕಿಂತ ನಮ್ಮೆಲ್ಲ ಸಂಗೀತ ಕಲಾವಿದರು ಅಪರೂಪದಾರ, ಬಹಳ ಅಪರೂಪದಾರ. ಎಲ್ಲ ಪರಮ ಪೂಜ್ಯರಿಗೆ ಒಮ್ಮೆ ಜೋರಾಗಿ ಚಪಾಳಿ ತಟ್ಟಿ ಸ್ವಾಗತವನ್ನು ಕೋರೋಣ ಮಹಾದೈವ. ತದನಂತರವಾಗಿ ನನ್ನ ನಾಡಿನ ಎಲ್ಲ ಹಿರಿಯ ಕಲಾವಿದರಿಗೆ ಚಪಾಳಿ ತಟ್ಟಿ ಅವರನ್ನು ಕೂಡ ಸ್ವಾಗತಿಸೋಣ. ಧನ್ಯವಾದ. ಇಲ್ಲಿ ಕೇವಲ ಸಂಗೀತ ಅಂತಲ್ಲ, ಸಾಹಿತ್ಯದ ಜೊತೆ ಅದ. ಸರಸ್ವತಿಗೆ ಎರಡು ಕುಚಗಳಂತೆ, ಸಂಗೀತ ಮತ್ತು ಸಾಹಿತ್ಯ ಇವೆರಡೂ ಜೊತೆಯಾಗಿದ್ದಾಗ ಮಾತ್ರ ಅದಕ್ಕೆ ಅರ್ಥಪೂರ್ಣ ಇರ್ತದೆ. ಇನ್ನೊಂದು ವಿಶೇಷ ಏನು ಅಂತಂದರೆ, ನಾವುಗಳೆಲ್ಲ ಅರ್ಥೈಸಿಕೊಳ್ಳುವಂಗ ಸಾಹಿತ್ಯದ ಜೀವ ಸಂಗೀತ, ಸಂಗೀತದ ಜೀವ ಅದು ಸಾಹಿತ್ಯ. ಸಾಹಿತ್ಯದ ನನ್ನ ಎಲ್ಲ ಹಿರಿಯ ಸಾಹಿತಿಗಳಿಗೆ ಒಮ್ಮೆ ವೈಯಕ್ತಿಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ, ಇನ್ನು ವೇದಿಕೆಯಲ್ಲಿ ನನ್ನ ಎಲ್ಲ ಪರಮ ಪೂಜ್ಯರು, ನಾನು ಅವರವರ ಹೆಸರುಗಳನ್ನು ಈಗ ಹೇಳುವುದಕ್ಕೂ ಟೈಮ್ ಇಲ್ಲ, ಎಲ್ಲ ಆಲ್ಮೇಲದ ಪರಮ ಪೂಜ್ಯರಾದಿಯಾಗಿ ಎಲ್ಲ ಪರಮ ಪೂಜ್ಯರಿಗೆ ಭಕ್ತಿಯ ಪ್ರಣಾಮಗಳು, ಮತ್ತು ಒಟ್ಟಾರೆ ಶ್ರವಣ ಭಾಗ್ಯಗಳಾಗಿ ಬಂದ ಶಾಖಾ ಮಠದ ಮತ್ತು ಈ ಊರಿನ ಯಾವತ್ತೂ ಗುರು ಹಿರಿಯರೇ, ಎನ್ನ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ಎಲ್ಲರಿಗೂ ಶರಣು ಶರಣಾರ್ಥಿ. ಒಬ್ಬ ವಚನಕಾರ ಬಹಳಷ್ಟು ಚಂದ ಹೇಳ್ತಾರೆ, ಮೊಹಮ್ಮದ್ ಆಗುವುದು ಸುಲಭ, ಪೈಗಂಬರರಾಗುವುದು ಕಷ್ಟ. ಗೌತಮನಾಗುವುದು ಸುಲಭ, ಬುದ್ಧನಾಗುವುದು ಕಷ್ಟ. ವರ್ಧಮಾನನಾಗುವುದು ಸುಲಭ, ಮಹಾವೀರನಾಗುವುದು ಕಷ್ಟ. ಕಲ್ಯಾಣ ಕಟ್ಟುವುದು ಸುಲಭ, ಬಸವಣ್ಣನಾಗುವುದು ಕಷ್ಟ. ಶರಣನಾಗುವುದು ಸುಲಭ, ವೀರೇಶ್ವರ ಶರಣರಾಗುವುದು ಕಷ್ಟ. ಮಂದಿರ ಕಟ್ಟುವುದು ಸುಲಭ, ಆದರೆ ಹಾನಗಲ್ಲ ಕುಮಾರೇಶನಾಗುವುದು ಕಷ್ಟ. ಆರೂಢನಾಗುವುದು ಸುಲಭ, ಸಿದ್ಧಾರೂಢರಾಗುವುದು ಕಷ್ಟ. ಕನ್ನಂಬಾಡಿ ಕಟ್ಟುವುದು ಸುಲಭ, ವಿಶ್ವೇಶ್ವರಯ್ಯನಾಗುವುದು ಕಷ್ಟ. ಪಟ್ಟದ ರಾಜನಾಗುವುದು ಸುಲಭ, ಈ ಲೋಕದಲ್ಲಿ ಪುಟ್ಟ ರಾಜನಾಗುವುದು ಬಹಳಷ್ಟು ಕಷ್ಟ, ಬಹಳಷ್ಟು ಕಷ್ಟ. ಮತ್ತು ಪುಟ್ಟರಾಜಕವಿ ಗುರುವರ್ಯರ ಕಾರ್ಯಕ್ರಮ, ಪಂಚಾಕ್ಷರ ಗವಾಯಿಗಳವರ ಕಾರ್ಯಕ್ರಮ ಆಲ್ಮೇಲ್ದಾಗ, ಅದು ಸಿದ್ಧಲಿಂಗ ಶಿವಾಚಾರ್ಯರ ಸ್ಮರಣೋತ್ಸವ. ಪರಮ ಪೂಜ್ಯ ಆಲ್ಮೇಲದ ಗುರು ಚಂದ್ರಶೇಖರ ಶಿವಾಚಾರ್ಯರು ಕೇವಲ ಸಿದ್ಧಲಿಂಗ ಶಿವಾಚಾರ್ಯರ ಸ್ಮರಣೋತ್ಸವ ಮಾಡಿದ್ರೆ ಮುಗಿತಿತ್ತು, ಅದರೊಂದಿಗೆ
ಪಂಚಾಕ್ಷರಿ ಗವಾಯಿಗಳವರ ಹಾಗೂ ಪುಟ್ಟರಾಜ ಕವಿ ಗವಾಯಿಗಳವರ ಸ್ಮರಣೋತ್ಸವದ ಅವಶ್ಯಕತೆ ಈ ಮಣ್ಣಿನ ನೆಲದೊಳಗೆ ಅದು ಇತ್ತೇನು ಅಂತೆ. ಸಹಜದೆ ಗದಗ ವೀರೇಶ್ವರ ಪುಣ್ಯಾಶ್ರಮಕ್ಕೂ ನನ್ನ ಸಂಗೀತ ಕಲಾ ಬಳಗಕ್ಕೂ ಈ ಮಠಕ್ಕೂ ಅವಿನಾಭಾವ್ಯದ ಸಂಬಂಧ. ನಮ್ಮ ಗುರುಗಳಾದ ಪರಮ ಪೂಜ್ಯ ಪಂಡಿತ ಪುಟ್ಟರಾಜ ಕವಿ ಗುರುವರಿಯರು ಯಾವುದೇ ವೇದಿಕೆಯಲ್ಲಿ ಹೋದಾಗ ಆ ವೇದಿಕೆಯಲ್ಲಿ ಪ್ರಥಮವಾಗಿ ನೆನೆಸುವಂಥ ಗ್ರಾಮಗಳು ಎಲ್ಲಾದರೂ ಇದ್ದರೆ ಅದು ರೋಣ ತಾಲೂಕು. ಯಾಕ್ರಿ ರೋಣ ತಾಲೂಕು? ರೋಣ ತಾಲೂಕಿನೊಳಗೆ ಒಂದು ಅಂತ ನಾನು ಹೇಳಂಗಿಲ್ಲ, ಮಲ್ಲಾಪುರ ಆದಿಯಾಗಿ ಬೆಳವಣಿಗೆ ಈಗಾಗಲೇ ನಮ್ಮ ಮೆಣಸಿಗೆಯವರು ಇವರೆಲ್ಲರೂ ಬಂದಾರ. ನನ್ನ ಆಲ್ಮೇಲದ ಜನಗಳಿಗೆ ಎರಡು ಮಾತುಗಳನ್ನು ನಿಮ್ಮ ಗಮನಕ್ಕಿಡೋದು ಅಂತಂದರೆ, ಇಡೀ ವೀರೇಶ್ವರ ಪುಣ್ಯಾಶ್ರಮದ ಅನ್ನದಾತದ ಊರುಗಳು ಯಾವುದಾದರೂ ಇದ್ದರೆ ಅದು ಆಲ್ಮೇಲ ಸ್ವಾಮಿಗಳ ಎಲ್ಲ ಶಿಷ್ಯ ಬಳಗ ಅನ್ನೋದನ್ನು ನಾವು ನೆನಪಿಟ್ಟುಕೊಳ್ಳೋ. ಒಮ್ಮೆ ಮಲ್ಲಾಪುರಕ್ಕೆ ನಮ್ಮ ಅಜ್ಜೋರು ನನಗೆ ಪಕ್ಕ ಅದರ ಬಗ್ಗೆ ನೆನಪದೆ. ಮಲ್ಲಾಪುರಕ್ಕೆ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಪಂಡಿತ ಪುಟ್ಟರಾಜ ಗುರುಗಳು ಹೋದಾಗ ಬೆಳೆದಾಗ ಆ ಕಡೆ ಭಾಳ ಜನ ನೋಡ್ತೀವಿ, ಬೆಳೆಯುವಾಗ ನೋಡೋದು ಕಡಿಮೆ. ಕನಿಷ್ಠ ಒಂದು ಊರಿಗೆ ಒಂದು 50 ಊರಿಗೆ ಲೆಟರ್ ಬರೆದಾಗ ಒಂದು ಊರವರು ನಮ್ಮ ಊರಿಗೆ ಬರ್ರಿ ಅಂತ ನಮ್ಮ ಗುರುಗಳಿಗೆ ಹೇಳ್ತಿದ್ರು ಪುಟ್ಟಯ್ಯ ಜೋರಿಗೆ. ಮತ್ತೆ ಪ್ರತಿ ಓಣಿ ಓಣಿಯಾಗ್ರಿ, ಓಣಿ ಓಣಿಯೊಳಗೆ ಅದು ನಮ್ಮ ಪುಟ್ಟಯ್ಯಜ್ಜೋರು ಕೀರ್ತನ ಮಾಡೋರು, ಸಂಗೀತ ನೀಡೋರು. ನಿಮಗೆ ವಿಚಿತ್ರ ಅನ್ನಿಸ್ತದೆ, ನಾವೆಲ್ಲ ಹಿಂದೆ 16 ಜನ ಶಿಷ್ಯ ಬಳಗ, ಅವರು ಸರ್ಕಿಟ್ನೊಳಗೆ ಇರಬೇಕು. ಬೆಳಗ್ಗೆ ಸೇವಾ ಮಾಡೋರು ಸಾಯಂಕಾಲ ಜೋಳ ಹೊರಬೇಕು, ಸಾಯಂಕಾಲ ಸೇವಾ ಮಾಡೋರು ಬೆಳಗ್ಗೆ ಜೋಳ ಹೊರಬೇಕು. ಬಹುಶಃ ನೀವು ನೆನಪಿನಲ್ಲಿ ಇಟ್ಕೋರಿ, ವೀರೇಶ್ವರ ಪುಣ್ಯಾಶ್ರಮ ಇವತ್ತು ಬಾನತ್ತರಕ್ಕೆ ಬೆಳೆಯುವಾಗ ಪರಮ ಪೂಜ್ಯ ಪಂಡಿತ ಪುಟ್ಟರಾಜ ಅಜ್ಜೋರು ಎಲ್ಲೆಲ್ಲಿ ಕಾರ್ಯಕ್ರಮಗಳು ಮಾಡಿದ್ರು ಅಂತಂದರೆ, ತಾವೆಲ್ಲ ಎಷ್ಟು ವಿಚಿತ್ರ, ಯಾರದೋ ಗೌಡ್ರ ಓಣಿಯೊಳಗೆ ಹೋಗಿ ನಾವು ಗದಗ ವೀರೇಶ್ವರ ಪುಣ್ಯಾಶ್ರಮದಿಂದ ಹೀಗೆ ನಾವು ನಿಮ್ಮ ಊರೊಳಗೆ ಕಾರ್ಯಕ್ರಮ ಮಾಡಿ ಭಿಕ್ಷಾಕ ಬಂದೀವಿ ಅಂತಂದ್ರೆ ಆ ಓಣಿಯಾಗಿ ಕೀರ್ತನ ಮಾಡಿದ್ರೆ ಏನು ರೀ ಅಜ್ಜೋರ, ನಮ್ಮ ಓಣಿಯಾಗೂ ಕೀರ್ತನ ಮಾಡಿರಿ. ಒಂದು ಬಹುಶಃ ನಿಮಗೆ ಸಂಕ್ರಮಣದ ಸಮಯದೊಳಗೆ ಭಾಳ ತಣ್ಣಗೆ ಥಂಡಿ ರಾತ್ರಿ 11 ಗಂಟೆ ಹಾವೇರಿಯ ಒಂದು ಊರೊಳಗೆ ನಾವು ಕಾರ್ಯಕ್ರಮಕ್ಕೆ ಹೋದಾಗ ಟ್ರ್ಯಾಕ್ಟರ್ ಟ್ರ್ಯಾಲಿ ನಿಂದಿರ್ಸ್ಯಾರ ಎರಡು, ಅಲ್ಲಿ ಪುಟ್ಟಯ್ಯ ಜೋರು ಕೀರ್ತನ ಮಾಡೋದು, ಅದು ಭಕ್ತ ಮಾರ್ಕಂಡಯ್ಯನ ಕೀರ್ತನ. ನಾವು ಸುಮ್ಮನಿರಲಿಲ್ಲ, ನಮ್ಮ ಸ್ನೇಹಿತ ಒಬ್ಬವ ಎರಗಲ್ ಇರ್ಬದ್ರಯ್ಯ ಅಂತ, ಆತ ಏನು ಹೇಳ್ದ ಅಂತಂದರೆ, ಅಜ್ಜೋರ ಮುಂದೆ ಕೇಳೋರು ಯಾರ್ಯಾರ್ಯಾರ್ಯಾರು ಇಲ್ರಿ, ಬೇಗ 1/2 ತಾಸು ಸಂಗೀತ ಸೇವೆ ಮಾಡಿ ಕೀರ್ತನ ಮಾಡಿ ಮುಂಜಾನೆ ಭಿಕ್ಷೆ ಮಾಡಿದ್ರಾಯಿತು ಅನ್ನುವಾಗ 3 ತಾಸು ಕೀರ್ತನ ಆದಮೇಲೆ ಪುಟ್ಟಯ್ಯ ಜೋರು ನಮಗೆ ಹೇಳ್ತಾರೆ ಬೆಳಗಿನ ಜಾವ, ನಿನ್ನೆ 3 ತಾಸು ನಾನು ಯಾಕೆ ಕೀರ್ತನ ಮಾಡಿದೆ ಅಂತಂದರೆ, ಕೇಳೋರು ಇರದಿದ್ದರೂ ಕೂಡ ಅವರು ಕೊಟ್ಟ ಜ್ವಾಳ ಈ ಊರೊಳಗೆ ಎಷ್ಟಾಗ್ಯಾವೆ ಅಂತಂದರೆ 110 ಚೀಲ ಆಗ್ಯಾವ ಅಂತ ನಾವು ಹೇಳಿದೆವು. 110 ಚೀಲ ಜ್ವಾಳ ನಾ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಕೊಯ್ದು ಕೊಟ್ಟಾಗ ಈ ಸೇವೆ ಹಾನಗಲ್ಲ ಕುಮಾರೇಶ ಪಂಚಾಕ್ಷರ ಶಿವಯೋಗಿಗಳು ಗುರುಗಳು ಕೊಟ್ಟಂಥ ಸಂಗೀತ ಈ ಊರೊಳಗೆ ನಾ ಕೊಟ್ಟೆ ಅಂತಂದ್ರೆ ಆ ಋಣ ನಿಮ್ಮ ಮ್ಯಾಲಿರಂಗಿಲ್ಲ. ಅಕಸ್ಮಾತ್ ಈ ಊರೊಳಗೆ ನಾನು ಸಂಗೀತ ಸೇವೆ ಮಾಡದೆ ಈ ಊರೊಳಗಿನ ಅನ್ನ ಒಯ್ದೆ ಅಂತಂದರೆ ಈ ಊರೊಳಗಿನ ಋಣ ನನ್ನ ವಿದ್ಯಾರ್ಥಿಗಳ ಮೇಲೆ ಇರ್ತದೆ, ಅದನ್ನು ಉಂಡಂಥ ನನ್ನ ಮ್ಯಾಗಿರ್ತದೆ. ಆ ಋಣ ಮುಟ್ಟಬೇಕು ಅಂತಂದರೆ ಹಾನಗಲ್ಲ ಕುಮಾರೇಶ ಪಂಡಿತ ಪಂಚಾಕ್ಷರ ಯೋಗಿಗಳು ಕೊಟ್ಟ ಸಂಗೀತದ ಸೇವೆಯೇ ಅದರ ಉಸಿರು ಅನ್ನುವಂಥ ಭಾವ ಪರಮ ಪೂಜ್ಯ ಪಂಡಿತ ಪುಟ್ಟರಾಜ ಕವಿಗುರುವರ್ಯರು. ಕಾರಣ
ಇವೆಲ್ಲವುಗಳು ಒಂದು ಊರು ಅಂತ ನಾನು ಹೇಳಂಗಿಲ್ಲ, ಬಹಳಷ್ಟು ಊರುಗಳೊಳಗೆ. ಇವತ್ತಿಗೂ ನಾ ಆಲ್ಮೇಲಪ್ಪ ಅವ್ರಿಗೆ ವೀರೇಶ್ವರ ಪುಣ್ಯಾಶ್ರಮದ ಕಾರ್ಯಕ್ರಮಕ್ಕೆ ಆಮಂತ್ರಣ ಬರುವಾಗ ನಾನು ವೀರೇಶ್ವರ ಪುಣ್ಯಾಶ್ರಮದಿಂದ ಬಂದ ಎಲ್ಲ ಶಿಷ್ಯ ಬಳಗ ನಮ್ಮ ಆಲ್ಮೇಲದ ಪರಮ ಪೂಜ್ಯ ಗುರು ಚಂದ್ರಶೇಖರ ಶಿವಾಚಾರ್ಯರಿಗೆ ಆಮಂತ್ರಣ ಪತ್ರಿಕೆ ಕೊಡುವಾಗ ನಮ್ಮ ಪುಣ್ಯಾಶ್ರಮದ ಜನ ಏನು ಹೇಳ್ತಾರೆ ಅಂತಂದರೆ, ಗುರುಗಳ ನಮ್ಮ ವೇದಿಕೆಗೆ ನೀವು ಬರಬೇಕು. ಯಾಕೆ ಬರಬೇಕು ಅಂತಂದರೆ, ಬಹುಶಃ ನಿಮ್ಮ ರೋಣ ತಾಲೂಕಿನ ಎಲ್ಲ ಶಿಷ್ಯ ಬಳಗ ನಮ್ಮ ವೀರೇಶ್ವರ ಪುಣ್ಯಾಶ್ರಮಕ್ಕೆ ದಾನ ಕೊಡಾಕತ್ತಾರೆ ಎನ್ನುವಾಗ ಆಲ್ಮೇಲಪ್ಪರ ಗುಣ ಎಷ್ಟು ದೊಡ್ಡದು ಅನ್ನೋದು ನಾವು ಅರ್ಥ ಮಾಡಿಕೊಳ್ಳೋಣ. ನಿಮಗೆ ವಿಚಿತ್ರ ಅಂತಂದರೆ, ಆಲ್ಮೇಲಪ್ಪವರು ಏನು ಹೇಳ್ತಾರೆ ಅಂತಂದರೆ, ಅದು ನನ್ನ ಮಠಕ್ಕೆ ಕೊಡದಿದ್ದರೂ ಕೂಡ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಕೊಟ್ಟಾರೆ ಅಂತಂದರೆ, ನನ್ನ ಆಲ್ಮೇಲದ ಗುರು ಸಂಸ್ಥಾನ ಮಠಕ್ಕೆ ದಾನ ಕೊಟ್ಟು ಪುಣ್ಯನೇ ಆ ಭಕ್ತರಿಗೆ ಬರ್ತದೆ ಎನ್ನುವಂಥದ್ದು. ಕಾರಣ ಈ ತ್ರಿಮೂರ್ತಿಗಳ ಸ್ಮರಣೋತ್ಸವ ವಿಶೇಷ ಅರ್ಥಪೂರ್ಣವಾದದ್ದು ಸಿದ್ಧಲಿಂಗ ಶಿವಾಚಾರ್ಯರು. ಸಿದ್ಧಲಿಂಗ ಶಿವಾಚಾರ್ಯರು 64 ಆಚಾರಗಳನ್ನು ಒಳಗೊಂಡವರು. ಪಂಚಾಕ್ಷರ ಗವಾಯಿಗಳವರು 64 ಆಚಾರಗಳನ್ನು ಒಳಗೊಂಡವರು. ಪಂಡಿತ ಪುಟ್ಟರಾಜ ಕವಿ ಗುರುವರ್ಯರು 64 ಆಚಾರಗಳೇನದಾವ ಅವರು ಒಳಗೊಂಡವರು. ಯಾವತ್ತೂ ಕೂಡ ಬೇಕು ಅಂತ ಅವರು ಕೈಚಾಚಿ ಬೇಡದವರಲ್ಲ. ಅದು ಸಹಜ ಧರ್ಮದ ಆ ಭಾವನೆ ಒಳಗೆ ಸಿದ್ಧಲಿಂಗ ಶಿವಾಚಾರ್ಯರು ಬಹುಶಃ ಈ ಮಠದ ಆಧಾರ ಸ್ತಂಭವಾಗಿ. ನಾನು ಭಾಳಷ್ಟು ಸಾರಿ ಹೇಳೋದು ಒಂದೇ, ಮಠಕ್ಕೆ ಆಸ್ತಿ ಮುಖ್ಯ ಅಲ್ಲ, ಮಠಕ್ಕೆ ಆದರ್ಶ ಇರಬೇಕು ಅಂತೆ. ಅಂಥ ಆದರ್ಶದ ಮಹಾಮಠ ನಾವು ಆಲ್ಮೇಲು ಪಟ್ಟಣದೊಳಗೆ ಪಡೆದೀವಿ ಅಂತಂದರೆ ನಮ್ಮೆಲ್ಲರ ಹೆಮ್ಮೆ ಅನ್ನುವಂಥದ್ದು. ಮತ್ತು ಇನ್ನೊಂದು ವಿಶೇಷ ಅಂತಂದರೆ, ಗುರುಗಳು ಇದ್ದಾಗ ಮಠ ಬೆಳೀತದೆ, ಇಲ್ಲ ಅಂತ ನಾನು ಹೇಳಲ್ಲ. ಗುರುಗಳ ನಂತರವೂ ಕೂಡ ಆ ಮಠ ಬೆಳಿಬೇಕಾಗಿತ್ತು ಅಂತಂದರೆ ಉತ್ತಮ ಉತ್ತರಾಧಿಕಾರಿಗಳು ಅಂತೆ. ಆ ಉತ್ತಮ ಉತ್ತರಾಧಿಕಾರಿಗಳು ಮಾತೃ ಮಮತೆ. ಬಹುಶಃ ನನ್ನ ಎಲ್ಲ ಕಲಾವಿದ ಬದುಕಿಗೆ, ಅವರಿಗೆ ವಯಸ್ಸು ಭಾಳಷ್ಟು ಕಡಿಮೆ ಇದ್ದರೂ ಕೂಡ 60 ವರ್ಷದಕ್ಕಿಂತ ಹೆಚ್ಚಿನ ಹಿರಿಮೆಯ ಸಮಾಧಾನದ ಪುಣ್ಯದ ಮಾತೃ ಮಮತೆಯ ದೇವತೆಯಾಗಿ ಬಹುಶಃ ನಮ್ಮೆಲ್ಲ ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಆಲ್ಮೇಲದ ಪರಮ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯರಂಥ ಉತ್ತರಾಧಿಕಾರಿಗಳನ್ನೇ ಈ ಮಠ ಪಡೆದದೆ ಅಂತಂದರೆ ಅದು ಭಾಗ್ಯ, ಅದು ಭಾಗ್ಯ ಅನ್ನುವಂಥದ್ದನ್ನು ಈ ವೇದಿಕೆ ಮುಖಾಂತರವಾಗಿ ತಿಳಿಸಿ, ಬಹುಶಃ ಈ ಸಂಗೀತದ ಕಾರ್ಯಕ್ರಮ ಇಲ್ಲಿ ಮಾತಿನಕ್ಕಿಂತಲೂ ಹಾಡು ಕೇಳುವಂಥದ್ದು ಹೆಚ್ಚು ಅನ್ನುವಂಥ ಭಾವನೆಗೆ ಅನುಗುಣವಾಗಿ 2 ಪ್ರಾಸ್ತಾವಿಕ ನುಡಿ ಸೇವೆ ಗುರುಪಾದಕ್ಕೆ ಅರ್ಪಿಸುವುದರೊಂದಿಗೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ.